ಹೇಗ್ರಿ ನಡೆಯುತ್ತೆ? 200 ಗ್ರಾಮ್ ಚಿನ್ನ, 2 ಲಕ್ಷ ರೂಪಾಯಿ ಕ್ಯಾಶು, ಜೊತೆಗೆ ಎರಡ್ ಕಡೆ ಮದ್ವೆ ಖರ್ಚನ್ನು ನಾನೇ ನೋಡ್ಕೋತೀನಿ ಅಂತ ನಿಮ್ಮ ಅಣ್ಣ ಮಾತ್ ಕೊಟ್ ಬಂದಿದ್ದಾರೆ. ಹೌದು ರೀ, ಕಡಿಮೆ ಅಂದ್ರೂ ಈಗ ಶಾಂತಿ ಮದ್ವೆಗೆ 5 ಲಕ್ಷ ರೂಪಾಯಿ ಬೇಕೇ ಬೇಕು. ಏನ್ ಐಲಾಟ ಆಡ್ತಿದಾರೆ ಅವರು? 5 ಲಕ್ಷ ರೂಪಾಯಿ ಯಾವನ್ ಖರ್ಚು ಮಾಡ್ತಾನೆ? ಯಾರನ್ ಕೇಳಿ ತೀರ್ಮಾನ ಮಾಡಿದ್ರು? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ನೀವ್ ಬಾಂಬೆಗೆ ಹೋಗ್ಬೇಕಾದ್ರೆ ನಿಮ್ ಅಣ್ಣನ ಹತ್ರ ನೀವೇ ಮಾತಾಡಿ ಅಂದ್ರಂತೆ. ಹೇಳಿದ್ದೆ. ಏನಂತ ಹೇಳಿದ್ದೆ? ನಮ್ ನಮ್ ಯೋಗ್ಯತೆ ತಕ್ಕಾಗಿ ಏನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ ಅಂತ ಬಿಡ್ತೇಳೋಗಿದ್ದೆ, ಗೊತ್ತಾ? 5 ಲಕ್ಷ ರೂಪಾಯಿ ಖರ್ಚು ಮಾಡೋದು ಅಂದ್ರೆ ಏನ್ ತಮಾಷೆನಾ? ಆಸೆ ಪಡೋದಕ್ಕೂ ಒಂದ್ ಮಿತಿ ಇದೆ. ಛೇ, ನಮ್ ಅಣ್ಣ ನಮ್ಮತ್ತೆಗೆ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಗೊತ್ತಾಯ್ತು ಅವ್ರ ಮನಸ್ಸಲ್ಲಿ ಎಂತ ದುರಾಸೆ ಇದೆ ಅಂತ. ಇಷ್ಟು ಕೆಲ ಕಾರಣ ನೀನು. ನೀನು ಐಶ್ವರ್ಯ? ನಾನೇನ್ರಿ ಮಾಡಿದೆ? ಲೋಕಲ್ ಬಸ್ ನಲ್ಲಿ ಪ್ರಯಾಣ ಮಾಡೋ ಕಾಮನ್ ಜನಗಳನ್ನ ಹೈಟೆಕ್ ಲಕ್ಸುರಿ ಬಸ್ ನಲ್ಲಿ ಕೂತ್ಕೊಂಡು ಲೈಫ್ ಲಾಂಗ್ ಜರ್ನಿ ಮಾಡಕ್ ಆಸೆ ಪಟ್ಟೆ ನೋಡು. ಅದು ಅದು ನೀನ್ ಮಾಡಿದ ಮೊದಲೇ ತಪ್ಪು. ಮಾಮೂಲಿ ಕಾಟ್ ಅನ್ನು ಟೆರಿಕಾಟ್ ಬಟ್ಟೆ ತಗೋ ಸಾಕು ಅಂತ ನಾನು ಹೇಳಿದ್ರೆ ನಮಗ್ ಸರಿ ಸಮಾನವಾಗಿ ಎಲ್ರಿಗೂ ರೇಷ್ಮೆ ಬಟ್ಟೆ ತಗೊಂಡೆ ನೀನು. ಆ ಬಟ್ಟೆ ಹಾಕೊಂಡ ತಕ್ಷಣ ಅವ್ರು ತಮ್ಮ ಲೋ ಲೆವೆಲ್ ಮರ್ತು ಹೈ ಲೆವೆಲ್ ಫ್ಯಾಮಿಲಿ ತರ ಮೆರಿ ಹಾಕ್ ಮಾಡ್ಬಿಟ್ಟೆ ನೀನು. ಇವ್ರ ಕೊಬ್ಬನ ಹೇಗ್ ಕರಗಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡ್ತಾ ಇರು, ನೋಡ್ತಾ ಇರು ಏನ್ ಮಾಡ್ತೀನಿ. ಆತರ ಪಡ್ಬೇಕ್ರಿ ನೋಡಿ, ಆಗಿದೇನೋ ಆಗೋದು. ನಾವೆಲ್ಲ ಸೇರ್ಕೊಂಡು ಶಾಂತಿ ಮದ್ವೆ ಮಾಡೋಣ. ಬೇಕಾದ್ರೆ ನನ್ನ ಒಡವೆಲಿ 200 ಗ್ರಾಮ್ ಚಿನ್ನ ಶಾಂತಿ ಕೊಡೋಣ. ಹೌದಾ? ನಾಳೆ ನಿಮ್ಮಪ್ಪ ಕೇಳಿದ್ರೆ ಏನ್ ಜವಾಬ್ ಕೊಡ್ಲಿ? ಅಯ್ಯೋ, ಅದೆಲ್ಲ ನಾನು ನೋಡ್ಕೋತೀನಿ. ನೀನ್ ಹೇಳೋದು ಬೇಡ, ನಿನ್ ಒಡೆಯ ಅವಳು ಕೊಡೋದು ಬೇಡ. ಈ ಮದ್ವೆನ ಹೇಗ್ ಮಾಡ್ಬೇಕು, ಯಾವ ರೇಂಜ್ ಅಲ್ಲಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ವಿಷಯಕ್ಕೆ ನೀ ತಲೆ ಹಾಕ್ಬೇಡ. ಈ ಸೀರೆ ಶಾಲೆ ಚೆನ್ನಾಗಿರುತ್ತೆ. ಓ ನಾಗೇಶ, ಒಳ್ಳೆ ಸಮಯಕ್ಕೆ ಬಂದೆ. ಬಾ, ಶಾಂತಿ ಎಂಗೇಜ್ಮೆಂಟ್ಗೆ ಅಳೇಂದ್ರ ಸೀರೆ ತಂದಿದ್ದಾರೆ, ಚೆನ್ನಾಗಿದೆಯಾ ನೋಡು. ನೋಡೋದು ಹಾಗಿರ್ಲಿ, ಸ್ವಲ್ಪ ಬಾಯ್ಲಿ. ಚಿಕ್ಕ ಚಿಕ್ಕ, ನಾನೇ ಇಳ್ಕೊಲ್ಲವರೆಗೂ ಹೋಗಿ ಕಣ್ಣಾರೆ ನೋಡಿ ಸೆಲೆಕ್ಟ್ ಮಾಡಿ ನನ್ ಕೈಯಾರ ಅಷ್ಟು ಸೀರೆಗಳನ್ನ ತಂದಿದ್ದೀನಿ, ನೀವು ಒಂದ್ಸಲ ನೋಡ್ಬಿಟ್ರೆ. ಬೋಸ್ ಡಿಕೆ. ಅಯ್ಯೋ ಬೋಸ್, ಲಿಟಲ್ ಗ್ಯಾಪ್ ಡಿಕೆ ಮಾವಾ. ಓಕೆ. ಯಾಕಪ್ಪ ನಾಗೇಶ, ಅವನು ಈ ಮನೆ ಅಳಿಯ ಕಣೋ. ಓಹೋ, ಏನ್ ಭಾರಿ ದೊಡ್ಡ ಗಣಂಧಾರಿ ಅಳಿಯ. ಅದಿರ್ಲಿ, ಅವರಪ್ಪನ ಹತ್ರ ಏನ್ ಮಾತಾಡಿದ್ಯಾ? ಓ, ನೀನ್ ಹೇಳ್ದಾಗ ಯೋಚನೆ ಮಾಡಿ ಮಾತಾಡಿದ್ದೀನೋ. 200 ಗ್ರಾಮ್ ಚಿನ್ನದ ಒಡವೆ, 2 ಲಕ್ಷ ರೂಪಾಯಿ ಕ್ಯಾಶ್ ಕೊಡೋದು, ಮದ್ವೆ ಖರ್ಚಲ್ಲಿ ನಾವೇ ನೋಡ್ಕೊಳೋದು, ಇಷ್ಟೇ ಕಣೋ ಮಾತಾಡಿರೋದು? ನಿಮ್ ಯೋಗ್ಯತೆಗೆ ಇಷ್ಟೆಲ್ಲ ಖರ್ಚು ಮಾಡಿ ಮದ್ವೆ ಮಾಡಬಹುದಾ? ಆ ದಾಸಪ್ಪನ ಯೋಗ್ಯತೆಗೆ ಇಷ್ಟೆಲ್ಲ ಕೊಡ್ಬಹುದಾ? ನಾಗೇಶ, ಮೊದ್ಲು ನನಗೂ ಹಾಗೆ ಅನಿಸ್ತು, ಆಮೇಲೆ ಯೋಚನೆ ಮಾಡಿದೆ. ಬಾಡಿಗೆ ಮನೆಯಲ್ಲಿರೋರು ನಾವೇ, ದೊಡ್ಡ ಫ್ಯಾಕ್ಟ್ರಿ ಓನರ್ ಸಂಬಂಧ ಮಾಡಿದ್ದೀವಿ ಅಂದ್ಮೇಲೆ 4 ಮನೆ ಯಜಮಾನ ಇರೋ ಒಬ್ಬನೇ ಮಗನಿಗೆ ಅಷ್ಟೆಲ್ಲ ಕೇಳೋದ್ರಲ್ಲಿ ತಪ್ಪಿಲ್ಲ ಅನಿಸ್ತು, ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಕಣೋ. ಓಹೋ, ಏನ್ ಶಾನ್ ಬೋಗರ್ ತೋಟ, ಹಾಳಾದ್ರೆ ನಿಂದೇನಾದ್ರೂ ಕೆಡತ್ತ? ನಾಗೇಶ, ಯಾಕೋ ಈ ರೀತಿ ಮಾತಾಡ್ತಾ ಇದ್ಯಾ? ನೀನ್ ಮಾಡಿರೋ ಒಪ್ಪಂದಕ್ಕೆ ಕಡಿಮೆ ಅಂದ್ರೆ 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇಷ್ಟೊಂದು ಹಣ ಖರ್ಚು ಮಾಡಿ ಯಾವ ನನ್ನ ಮಗ ಮದುವೆ ಮಾಡ್ತಾನೆ? ಕೈ ತುಂಬಾ ಸಂಪಾದನೆ ಮಾಡ್ತಿರೋ ನೀನೇ ಅಲ್ವೇನಪ್ಪ? ನಮ್ಮನ್ನೆಲ್ಲ ಸಾಕ್ತಾ ಇರೋ ಅನ್ನದಾತ ಕಣೋ ನೀನು. ಈ ಮನೆ ಹೃದಯನಪ್ಪ ನೀನು. ನೀನಲ್ದೆ ಇನ್ ಯಾರ್ ಮಾಡ್ತಾರೋ ನನ್ನ ಮಗಳ ಮದುವೆನ? ರೈಲ್ ಹತ್ತಿಸ್ಬೇಡ, ನಿನ್ ಮಗಳ ಮದ್ವೆನ ನಾನೇ ಯಾಕೆ ಮಾಡ್ಬೇಕು? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾಳೆ ನಾನು ಹೆಂಡತಿ ಬೀದಿ ನಿಂತ್ಕೊಂಡು ಭಿಕ್ಷೆ ಬಿಡ್ಬೇಕಾ? ನೋ ನೋ. ನಾಗೇಶ, ನಾನ್ ನಿಮ್ಮ ಅಣ್ಣ ಕಣೋ, ನೀನ್ ನನ್ನ ತಮ್ಮ ಕಣೋ. ಮರ್ತು ಏನೇನೋ ಮಾತಾಡ್ತಾ ಇದೆಯಲ್ಲೋ. ಕಾರಣ ಇಲ್ಲದೆ ಮಾತಾಡ್ತೀನಿ ನಾನು. ದೊಡ್ಡ ಲಕ್ಷಪತಿಗಳ ತರ ಮದುವೆ ಒಪ್ಪಂದ ಮಾಡ್ಕೊಂಬಂದ್ಮೇಲೆ ಇಷ್ಟೆಲ್ಲ ಕೇಳ್ತಾವ್ರೆ, ಇಷ್ಟೆಲ್ಲ ಕೊಡ್ಬೋದಾ? ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಒಂದು ಮಾತಾದ್ರು, ಒಂದು ಮಾತಾದ್ರು ನಾನು ಕೇಳ್ದೆ ನೀನು? ಹೌದಪ್ಪ, ನಿನ್ನ ಒಂದು ಮಾತು ಕೇಳ್ದೆ ಅವ್ರು ಒಪ್ಕೊಂಡ್ ಬಂದಿದ್ದು ತಪ್ಪೆ, ಆದ್ರೂ ನಿನ್ ಮೇಲಿಟ್ಟಿರೋ ನಂಬಿಕೆ ಮೇಲೆ. ಏನ್ ನಂಬಿಕೆ? ಬದನೆಕಾಯಿ ಬಾಯಲ್ಲಿ ಮಂತ್ರ, ಮನ್ಸಲ್ಲಿ ಕುತಂತ್ರ. ನೋಡಿ, ನೀವ್ ಹೇಳಿದನ್ನೆಲ್ಲ ಕೇಳೋ ಮೂಗ್ ಬಸ ನಾನಲ್ಲ, ನಿಮ್ ದುರಾಸೆಗೆಲ್ಲ. ನನ್ ದುಡಿಮೆ ಧಾರೆ ಇರಕ್ಕೆ ನಾನ್ ತಯಾರಿಲ್ಲ. ಬೇಕಾದ್ರೆ 1 ಲಕ್ಷನ 1.5 ಲಕ್ಷನ ಕೊಡ್ತೀನಿ, ನಿಮಗ್ ಹ್ಯಾಗ್ ಬೇಕೋ ಹಾಗೆ ನಿಮ್ ಮಗಳ ಮದುವೆ ಮಾಡ್ಕೊಡಿ. ಇದ್ರ ಮೇಲೇನಾದ್ರೂ 10 ಪೈಸಾ ಕೇಳಿದ್ರು ನಾನ್ ಕೊಡೋದಿಲ್ಲ. ಅಲ್ಲ, ಕೇವಲ ನಿಮ್ಗೋಸ್ಕರ ನನ್ ಭವಿಷ್ಯನ ಬಲಿ ಕೊಟ್ಬಿಟ್ರೆ ನನ್ ಹೆಂಡತಿಗೆ ನಾಳೆ ನನ್ ಹುಟ್ಟೋ ಮಕ್ಕಳಿಗೆ ಯಾರು ಆಗ್ತಾರೆ, ಯಾರ್ ಸಾಕ್ತಾರೆ? ನನ್ನ ಯೋಗ್ಯತೆ ತಕ್ಕಾಗಿ ನಮ್ ಸಂಸಾರಕ್ಕೆ ನಾನು ಈಗಲಿಂದನೇ ಕೂಡಿರ್ಬೇಕು. ಏನಪ್ಪ ನಾಗೇಶ, ಮದುವೆ ಆಗಿ ಇನ್ನು 3 ತಿಂಗಳು ತುಂಬಿಲ್ಲ, ಆಗ್ಲೇ ನನ್ ಹೆಂಡತಿ ಮಕ್ಕಳು ಕೂಡಿರ್ಬೇಕು ಅಂತ ಹೇಳ್ತಾ ಇದೆಯಲ್ಲೋ ಅಲ್ವೋ? ನಾನು ನನ್ ಗಂಡ ನಿನ್ ಹಾಗೆ ಯೋಚನೆ ಮಾಡಿದ್ರೆ ನೀನ್ ಇಷ್ಟು ದೊಡ್ಡವನಾಗ್ತಿದ್ಯೇನೋ? ಈ ಮಟ್ಟಕ್ಕೆ ಬೆಳೆತಿದ್ಯೇನೋ? ನೋಡಿ, ನೀವು ಸಾಕಿದ್ರಿಂದ ಮಾತ್ರ ನಾನ್ ದೊಡ್ಡವನಾಗಿ ಬೆಳೆದಿದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಸ್ವಂತ ಬುದ್ಧಿಯಿಂದ, ನನ್ನ ಶ್ರಮದಿಂದ, ನನ್ನ ಅದೃಷ್ಟದಿಂದ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ. ಹಾಗಾದ್ರೆ ನಿನಗೋಸ್ಕರ ನಾವೇನೂ ತ್ಯಾಗ ಮಾಡ್ಲಿಲ್ವಾ? ನಮ್ಮಿಂದ ನಿನಗೆ ಏನೂ ಒಳ್ಳೇದಾಗಿಲ್ವಾ? ನಿಮ್ ಪ್ರಶ್ನೆಗೆ ಉತ್ತರ ಆಮೇಲೆ ಹೇಳ್ತೀನಿ, ಮೊದಲು ನಾನು ಕೇಳೋ ಜವಾಬ್ಗೆ ನೀವು ಉತ್ತರ ಕೊಡಿ.
ನೀವು ಸಾಕಿದ್ರಿಂದನೇ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ ಅನ್ನೋದೇ. ಆದ್ರೆ ಇವನು ನೀವೇ ತಾನೆ ಸಾಕಿದ್ದು? ಇವನ್ ಯಾಕೆ ದೊಡ್ಡ ಮನುಷ್ಯ ಆಗಿಲ್ಲ? ಯಾಕೆ ಮುಟ್ಟಾಳಂತರ ಬಾವಣೆ ಮಾಡ್ತಾ ಇದ್ದಾನೆ? ಅಣ್ಣ ಅಣ್ಣ, ನಾನು ಇವನ್ನ ನಮ್ಮ ಮನೆಗೆ ಗೇರ್ ಬಾಸು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಇವನು ಸಮಕ್ ಚೌರ ಮಾಡಿ ಅಡಪದ ಬಾಕ್ಸ್ ಆಗ್ಬಿಟ್ಟಲ್ಲಣ್ಣ. ಒರೇ ತಮ್ಮಡು, ಯಾರು ಮುಟ್ಟಾಳ ಯಾರು ಬುದ್ಧಿವಂತ ಸಮಸ್ಯೆ ಎಲ್ಲ ಕೊನೆಯಲ್ಲಿ ಬಂದಿರೋದು? ನಾನು ಅಣ್ಣ ಮಾಡಿರೋ ಒಪ್ಪಂದನ ಒಪ್ಕೊಂಡು ಈ ನಮ್ಮ ಶಾಂತಿನ ಮದುವೆ ಮಾಡಿ ನಮ್ಮನೆ ಮರ್ಯಾದೆ ಕಾಪಾಡೋ ಲೇ ಕಾಪಾಡೋ ಕಾಪಾಡಲೇ. ಯಾರಿಗೂ ಆವಾಜ್ ಹಾಕಿದ್ಯಾ ನೀನು? ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಅಲ್ಲ? ನನ್ನ ಹೆಂಡತಿ ತಿಂದು ನನ್ನೆಲ್ಲ ಕೈ ಮಾಡ್ತೀಯಾಟ್ಬಿಟ್ಟು ನನ್ಗೆ ಬುದ್ಧಿ ಹೇಳಕ್ಕೆ ನಿಂಗೆ ತಾಕತ್ತೆ ಇದ್ರೆ ಮದುವೆ ಮಾಡ್ತೋರ್ಸು. ನನ್ ಮೇಲೆ ಚಾಲೆಂಜ್ ಮುಚ್ಚ ಕಂಡಿದ್ದೀನಿ. ಈ ಮದುವೆಗೊಂದು ತೆಂಗಿನ ಕಾತರ ಯೋಗ್ಯತೆ ಇಲ್ಲ ನಿಂಗೆ. ತೂತಾಕೋನಿಗೆ ತಿರುಗಿ ಬಂದ್ಬಿಡ್ತೇನೋ ನಾಯಿ. ನಾಯಿಗೆ ಅಂದ್ರೆ ಬೂಟ್ ತಗೊಂಡು ಕಿತ್ತಳ ಮಾಡ್ತೀರ ನೋಡು. ಏನಾಯ್ತು ನಿಮ್ಗೆ? ಯಾಕೆ ನಾನು ಓಟ ಉರಿಸ್ತೀರಾ? ಯಾರು ಕೆಟ್ಟ ಕಂಡು ಬಿತ್ತೋ ನಮ್ಮ ಅಂತ ಮಂದ್ರ ಮೇಲೆ? ಯಾಕನಕ ಅವ್ನು ಕರ್ಕೊಂಡು ಹೋಗು. ಸುಮ್ಮನಿರಿ ಬಾಬಾ, ನನ್ನ ಗಂಡ ಸರಿಯಾಗಿ ಮಾತಾಡ್ತಾ ಇದ್ದಾನೆ. ಅವನ್ನ ಕರ್ಕೊಂಡು ಒಳಗಡೆ ಹೋಗು ಅಂತ ಇದ್ರಲ್ಲ, ಗಿಲ್ಲಿ ಗಿಲ್ಲಿ ಗಿಲ್ಲಕ್ಕೂ ಕೈ ಬಳೆ ಘನಕ್ಕೂ ಅಂತ ಗಂಡನ ಬೆಡ್ರೂಮ್ ಕರ್ಕೊಂಡು ಹೋಗಿ ಕಿವಿಯಲ್ಲಿ ಕಿತಾಪತಿ ಬಾಂಬ್ ಇಟ್ಬಿಟ್ಟು ನರಮನಲ್ಲಿ ಬಂದು ಢಮ್ ಅನ್ಸ್ಬಿಟ್ಲಲ್ಲ ಆ ಮಳ್ಳಿ. ಆ ಮಳ್ಳಿ ಹೇಳಿ ಬಾಬಾ, ಅವಳ ಗಂಡನ ಕರ್ಕೊಂಡು ಒಳಗೆ ಹೋಗೋಕೆ ನೋಡಿ, ನಾಳ್ಗಿನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಂದು ಹಾಕೋ ಬುದ್ಧಿ ನನಗಿಲ್ಲ. ನಮ್ಮ ಅಪ್ಪ ಆ ರೀತಿ ನಾನು ಬೆಳೆಸ್ಲೂ ಇಲ್ಲ. ಯಾವಾಗಲಾದ್ರೂ ನನ್ನ ಹೆಂಡತಿ ಬಗ್ಗೆ ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಅಷ್ಟೇ. ಯಾಕಪ್ಪ ಯಾಕೆ? ಎಲ್ರ ಮುಖ ನೋಡಿ ಅವಳು ಇವಳು ಅಂತ ಯಾರಿಗೆ ಮಾತಾಡ್ತಿದ್ಯಾ? ಯಾಕೋ ಹಕ್ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದೀಯಾ? 20 ವರ್ಷಗಳ ಹಿಂದೆ ಇದೇ ರೀತಿ ನಿನ್ನ ಕಣ್ಣು ಕೆಂಪಾಗಿ ನೋವು ಕಾಣಿಸ್ಕೊಂಡಿತ್ತು. ಆಗ ನನ್ನ ಎದೆ ಹಾಲು ಹಾಕಿ ಅದನ್ನ ತಣ್ಣಗ್ ಮಾಡಿ ವಾಸಿ ಮಾಡಿದ್ದೀನಿ ಕಣೋ. ಅದನ್ನ ಮರೆತು ಮೆರಿಬೇಡ್ವೋ? ಮೆರಿಬೇಡ್ವೋ? ಮರಿಬೇಡ. ಅಕ್ಕ, ನೀವು ಕೂಡ ನನ್ನ ಗಂಡನ ಬಗ್ಗೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀರಾ. ಯಾರೇ ಯಾರೇ ಬೇಜವಾಬ್ದಾರಿಯಿಂದ ಮಾತಾಡ್ತಿರೋದು? ಎಲ್ರು ಮಾತಾಡ್ತಾ ಇದ್ದೀರಾ. ಈ ಮನೆಗೆ ಜೀವ ನನ್ನ ಗಂಡ, ಅವ್ರ ಸಂಪಾದನೆಯಿಂದಾನೇ ನಾವೆಲ್ಲ ಸಂತೋಷವಾಗಿರೋದು. ನೀವು ಅವ್ರಿಗೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ನಿಮ್ಗೆ ಒಳ್ಳೇದಾಗತ್ತೆ. ಇದನ್ನ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ ಅಂದ್ರೆ? ನಿನ್ ಗಂಡ ಸಂಪಾದನೆ ಮಾಡಿ ಸಾಕ್ತಾ ಇದ್ದಾನೆ ಅಂತ ಅವನ್ ಏನಂದ್ರೂ ನಾವು ಕೇಳ್ಕೊಂಡಿರ್ಬೇಕಾ? ಹೌದು, ಕೇಳ್ಕೊಂಡಿರ್ಬೇಕು. ಸಮಯ ಬಂದ್ರೆ ಸಲಾಮ್ ಹೊಡಿಬೇಕು. ನನ್ನಿಂದಲೇ ನೀವೆಲ್ಲ ಜೀವನ ಮಾಡ್ತಿರೋದು. ಏನು, ನೀನಿಲ್ದೆ ನಾವು ಜೀವನ ಮಾಡೋಕ್ಕಾಗಲ್ವಾ? ನೋ, ಖಂಡಿತ ಆಗಲ್ಲ. ನಾನು ಈ ಮನೆ ಬಿಟ್ಟು ಹೊರಟೋದ್ರೆ ನೀವೆಲ್ಲ ಭಿಕ್ಷೆ ಬೇಡ್ಬೇಕಾಗತ್ತೆ. ಕೇಳಿದ್ರೇನ್ರಿ? ಕೇಳಿದ್ರ? ಮೊಳಕೆನ ಮರವಾಗಿ ಬೆಳೆಸಿ ಆ ಮರದ ನೆರಳಲ್ಲೇ ಆಶ್ರಯ ಪಡಿಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ತಾಯಿ ಬೇರ್ನ ಕರೆದು ಹಾಕ್ಬಿಟ್ಟಾರೆ ನಿಮ್ ತಮ್ಮ. ಏ ಶಾಂತಿ, ಹೋಗೆ ಬಟ್ಟೆನೆಲ್ಲ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡು, ಹೋಗೆ. ಶಾರದಾ, ಶಾರದಾ, ಉರಿಯೋ ಬೆಂಕಿಗೆ ನೀನು ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದೀಯಲ್ಲ. ನಾವಿನ್ನು ಬದುಕಿರೋವಾಗ್ಲೇ ಸಮಾಧಿ ಮಾಡಿಬಿಟ್ಟನ್ರಿ ಅವನು. ಅವನು ಇಲ್ದೆ ಹೋದ್ರೆ ನಾವು ಜೀವನ ಮಾಡೋಕ್ಕಾಗಲ್ವಂತೆ. ಭಿಕ್ಷೆ ಭಿಕ್ಷೆ ಬೇಡ್ಬೇಕಂತೆ. ಇಷ್ಟೆಲ್ಲ ಕೇಳ್ಕೊಂಡು ಇನ್ನೂ ಈ ಮನೆಯಲ್ಲಿ ಇರ್ಬೇಕೇನ್ರಿ? ಏಯ್, ಹೋಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡು. ಶಾರದಾ, ಶಾರದಾ, ನನ್ನ ಮಾತು ಕೇಳು. ತಪ್ಪಾಗಿರೋದು ನನ್ನಿಂದ ಕಣೆ, ನನ್ನ ತಮ್ಮನಿಂದ ಅಲ್ಲ. ಅವನು ಏನೇ ಮಾಡಿದ್ರು ಏನೇ ಹೇಳಿದ್ರು ನಮ್ಮ ಒಳ್ಳೆದಕ್ಕೆ. ಅವನ ಮನಸ್ಸಲ್ಲಿ ವಿಷ ಇಲ್ಲ. ನಾನು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೆ ನಮ್ಮನೆ ನಿಧಿ ಹಾವು ಜಂಗ್ಲಿ ಹಾವಿನ ಸಹವಾಸ ಮಾಡಿ ನನ್ನನ್ನು ಹೆದರಿಸ್ತಿದ್ದೀರಿ. ಹೆದರಲ್ಲ ನಾನು, ಒಂದು ಕ್ಷಣನೂ ಈ ಮನೆಯಲ್ಲಿ ಇರೋದಿಲ್ಲ ನಾನು. ನಿಮ್ಮ ತಮ್ಮ 1 ಕೋಟಿ ಕೊಟ್ರು ಸರಿ, ಅವನ ದುಡ್ಡಲ್ಲಿ ನನ್ನ ಮಗಳ ಮದುವೆ ಮಾಡೋದಿಲ್ಲ ನಾನು. ನೀವು ಬೇಕಾದ್ರೆ ಇಲ್ಲೇ ಇರಿ, ನಿಮ್ಮ ತಮ್ಮನ ಭಿಕ್ಷೆ ತಿನ್ಕೊಂಡು. ಶಾರದಾ, ನನ್ನ ರಕ್ತಾನ್ ಸೋಸಿ ಬೆವರಾಗಿ ಸುರಿಸಿ ನನ್ನ ಹೃದಯದಲ್ಲಿರೋ
ಜೋಡಿ ಗಾಳಿ ಚೀಲ ಅಂತ ನಿಮ್ಮನ್ನು ಸಾಕದ್ನಲ್ಲೋ. ನಾನು ಕಷ್ಟಪಟ್ಟು ಕಟ್ಟಿದ ಜೇನು ಗೂಡ್ನ ಹೆಂಡತಿರ್ ಮಾತು ಕೇಳ್ಕೊಂಡು ಹೊಡೆದಾಕ್ಬಿಟ್ರಲ್ಲೋ. ನೀನ್ ನಾಗೇಶ, ನೀನ್ ನನ್ನ ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಆ ದೇವ್ರ ನಿಮ್ಮ ಚೆನ್ನಾಗಿಟ್ಟಿರ್ಲಿ. ಇಲ್ಲ ಕಣೆ, ನೀಯತ್ತಿದ್ದೇ ಇರೋ ಈ ಮನೇಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ನಾನು. ಮನೆ ಆಳಿ ಕೈ ಆಳಿ ಹಾವು ಮುಂದಿನ ತರ ಕಚ್ಚಾಡ ಹೋಗಿ ಮಾಡಿ ಅನ್ನನಾಗಿದ್ದ ಅಂತ ಮಂತ್ರ ಬೇರ್ಪಡಿಸಿ ಈ ಸಮಾಧಾನ ಮಾಡಕ್ ಬಂದಿದ್ಯಾ? ಶಾರದ, ನಿನಗ್ ಮರ್ಯಾದೆ ಇಲ್ಲದ ಮನೆಯಲ್ಲಿ ನಾನು ಇರೋದಿಲ್ಲ, ಇರೋದಿಲ್ಲ. ಬಾಹು ಅವಿವೇಕೇನೋ ಮಾತಾಡ್ದ ಅಂತ ಹೇಳಿ ಅವ್ನ್ ಮಾತು ಕಟ್ಕೊಂಡಿದ್ರು. ಈಗಾದ್ರೂ ತಲೆ ಬೇಡುವ ಅಣ್ಣ, ಈ ಭಾಸ್ಕರ್ ಕೃಷ್ಣ ಬದುಕಿರೋವರೆಗೂ ನಮ್ ರಾತ್ರಿಗೂ ಬೇರೆ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇರ್ಬೋಕಿ ನನ್ನ ಮಗನೇ, ಇಷ್ಟೆಲ್ಲ ಆದದ್ದು ನಿನ್ನಿಂದ ಕಣೋ, ನಿನ್ನಿಂದ. ನೀನ್ ದರಿದ್ರ ಮುಖ ನಾನು ತೋರಿಸ್ಬೇಡ, ನಾನ್ ಸತ್ರು ನನ್ನ ಮುಖ ನೋಡೋದು ನೀನ್ ಬರಬೇಡ.